ಮಿಸ್ಟರ್ ವಿಜಯ್, ಹೇಗಿದ್ದೀರಾ? ಓಹೋ, ಭಾಳ ಚೆನ್ನಾಗಿಲ್ಲ ಅನ್ಕೊಂತ ಇದ್ದೀನಿ. ಏನ್ ಮಾಡ್ಬೇಕಾಯ್ತು, ನನ್ನ ಮಾತು ಕೇಳಿದ್ರೆ ಚೆನ್ನಾಗಿರ್ತಾ ಇದ್ದೆ. ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ ವಿಜಯ್, ನಿನ್ನ ಕಂಪ್ನಿಯನ್ನು ನನ್ನ ಕಂಪ್ನಿಯೊಂದಿಗೆ ಮರ್ಜ್ ಮಾಡು. ಬರೋ ಪ್ರಾಫಿಟ್ ಅಲ್ಲಿ ನಿನಗೆ 40%, ನನಗೆ 60%, ಓಕೆನಾ? ನನ್ನ ಪ್ರಾಣ ಆದ್ರೂ ಕೊಡೋದಿಲ್ಲ. ನಿನ್ ಜೊತೆ ಕೈ ಜೋಡಿಸಿದ್ಮೇಲೆ ನನ್ನ ಕಂಪ್ನಿನ ನಿನ್ನ ಹೆಸರು ಬಸ್ಕೊಡ್ತೀಯ, ಆಮೇಲೆ ನನ್ನ ಬೀದಿಗೆ ಬಿಸಾಡ್ತೀಯ. ಈ ಫೀಲ್ಡ್ ಅನ್ನ ನನ್ಗೆ ನಷ್ಟಲ್ಲ, 60% ಅಲ್ಲ ಆಲ್ರೆಡಿ ಜಾಗ ಅನಿಸ್ಕೋದಿಲ್ಲ ನಿಮ್ಗೆ. ಮಹೇಶ್ ಏನ್ ಮಾಡೋಣ? ಇದರಿಂದ ಆಲ್ರೆಡಿ 50 lakh ಲಾಸ್ ಆಗಿದೆ. ಓ, 50 lakh? 50 lakhs. ಆಫ್ಟರ್ 5000 ಹೀಗೆ. ಹೌದು, ಗೊತ್ತು ನನಗೆ. ನಿಮ್ಗೆ ಯಾಕೆ? ಒಂದು ಲಕ್ಷಕ್ಕ ಆಗಲ್ಲ, ಏನಿದ್ರು 10 lakh. ಕೋಟಿ ಕೋಟಿ ಬಿಸ್ನೆಸ್ ಮಾಡೋ ನಿಮಗೆ 10 lakh ಏನು ಕಡಿಮೆ ಅಲ್ಲ. ಓಕೆ, ಇವಾಗ ಡೀಲ್ ಡನ್.
ಗಾಡಿ ಪ್ರಾಬ್ಲಮ್ ಹೌದು ಸರ್, ಬನ್ನಿ ಡ್ರಾಪ್ ಮಾಡ್ತೇನೆ. ಥ್ಯಾಂಕ್ ಯು. ಲಕ್ಷ ಬರುತ್ತೆ ಅಲ್ವಲ್ಲಿ ಅದೃಷ್ಟ ಇದ್ರೆ 5 ಲಕ್ಷ ನಮ್ಮ ಪಾಲು, ಇಲ್ಲಾಂದ್ರೆ ನಾವು 5 ವರ್ಷ ಜೈಲ್ ಪಾಲು. ಬಿಟ್ಬಿಟ್ಟು ಅನುಷಾತ್ರ 3 ದಿನ ಆಯ್ತು ಮೀಟ್ ಆಗಿಲ್ಲ, ನೀವು ಬಿಟ್ರೆ ಅವ್ರು ಸುಮ್ಮನಿರಲ್ಲ. ಅದಕ್ಕಂತ ಅವ್ರ ಜೊತೆ ನನ್ಗೆ ಒಬ್ಬನೇ ಬಿಟ್ಟು ಹೋಗ್ಬಿಡ್ತೀಯಾ? ಕ್ಲೋರೋಫಾರ್ಮ್ ಮನೆಯಲ್ಲಿ ಎದ್ರೆ ಖರ್ಚಿಫ್ ಹಾಕಿ ಮುಖ ಕಿಡು ಆಯ್ತಾ? ಹ್ಮ್, ನಾವು ಫಿಲಮ್ ನೋಡ್ತೀವಪ್ಪ. ಸ್ಪೈ ಕೆಲಸ ಮಾಡ್ತಾ ಇದೆಯಲ್ಲ, ದೊಡ್ಡ ರಿಪೋರ್ಟರ್ ಬೇರೆ ಆಗ್ಬೇಕು ಅನ್ಕೊಂತಿದ್ದೀನಿ. ಸುಮ್ಮನೆ ನಾನು ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕಂತ ಹೇಳಿ ಮಾಡಿಲ್ಲ, ಸಾರಿ. ಓಹೋ, ಇದೇನು ಗಿಫ್ಟ್? ಓ, ಸ್ಪೈ ಕ್ಯಾಮ್ರಾ ಬೇರೆ ಗಿಫ್ಟಾ? ನಾನೇ ಏನು ತಂದಿಲ್ಲ ನಿಮಗೆ, 2 ಮಿನಿಟ್ಸ್ ಕೊಟ್ಟು. ಅವ್ರಿಗೆ ಡೀಟೇಲ್ಸ್ ನನಗೆ ಎಷ್ಟೊತ್ತು ಇದ್ದಿರಬೇಕು, ಆಫೀಸಿಗೆ ಹೋಗ್ತೀನಿ ಡೀಟೇಲ್ಸ್ ಎಲ್ಲ ತಗೊಂಡು. ಡೀಟೇಲ್ಸ್ ಬೇಕಾ? ಇಲ್ಲ, ನಮ್ಮ ಬಾಸ್ ಹೇಳ್ದ. ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ನಾನೇ ಬಂದು ನಿಮ್ಮ ಬಾಸ್ಗೆ ಹೇಳ್ತೀನಿ. ಸದ್ಯಕ್ಕೆ ನಾನು ಲವ್ ಸ್ಟೋರಿ ಕೇಳು. ಹಂಗೆ ನೀಟಾಗಿ ಆಕ್ಷ ನೋಡು. ಆಯ್ತಲ್ಲೇ, 7 ತಿಂಗಳಲ್ಲಿ ಹುಡುಗನ್ ಮಾಡಂಗ್ ಮಾಡ್ಬೇಡ, ಮಾಡ್ತಿದ್ರೆ ತಡಿ.
ಎಷ್ಟು ಆಯ್ತು? ಜಸ್ಟ್ 30 ರುಪೀಸ್. ಏನ್ಲೇ ಮಾಡ್ತಾ ಇದೀಯ ನೀನು? ನಮ್ಮ ಪೇಪರ್ಸ್ ಎಲ್ಲ ತಗೊಂಡು ಗುಜ್ಜಿಗೆ ಹಾಕಿ ಬಿಟ್ ಮಾಡ್ಕೋಬೇಕಂತಿದ್ಯಾ ನೀನು? ಥೂ ಗುಜ್ರಿ ಅನ್ ಮಗನೆ, ಜೆರಾಕ್ಸ್ಲೇ. ಜೆರಾಕ್ಸಾ? ಎಕ್ಸಾಮ್ ಎಲ್ಲ ಮುಗೀತು, ಮತ್ತೆ ಜೆರಾಕ್ಸ್? ಲೇ ಲಕ್ಷ್ಮಣ್, ಇವತ್ತು ನಾನು ಬಿದ್ದೆಲೆ ಬಿದ್ದ ಅನ್ಕೊಂಡೆ. ಕೈಗೆ ಕಾಲ್ಗೆ ಏನೂ ಆಗಿಲ್ಲ. ಓ, ತಲೆಗಾಗಿದೆನಾ? ಬಿದ್ದೆ ಅಂದ್ರೆ ಕಾಗಲ್ಲೇ ಲವನ್, ಬೆಳಿಗ್ಗೆ ಜರ ಶಾಪ್ ಹೋಗಿದ್ದಲ್ಲ, ಅವನಿಗೆ ನನಗೆ ಬಳ ಅಲ್ಲ. ಅವನಿಗೆ ಜರ ಶಾಪಿಗೆ ಹೋಗಿ ಹೆಸರು ಅನುಷಾ. ಜಸ್ಟ್ ಅವಳಿಗೆ ಎರಡು ದಿನ ಕೆಳಗೆ ನಮ್ಮಲ್ಲಿ ಜಾಯ್ನ್ ಆದ್ಲು. ಪಾಪ ಡ್ಯಾನ್ಸ್ ಸ್ಟೂಡೆಂಟ್ ಅವಳಿಗೆ ದುಡ್ಡಲ್ದೆ ಸ್ಟಡಿ ಬಿಟ್ಲು. ಅವಳಿಗೆ ಓದ್ಬೇಕಂತ ತುಂಬ ಇಷ್ಟ ಕಣ, ಆದ್ರೆ ದುಡ್ಡಲ್ದೆ ಸ್ಟಡಿ ಬಿಟ್ಲು. ಥ್ಯಾಂಕ್ಸ್ ಸರ್. ಬರಪ್ಪ ಬರಪ್ಪ, ಬೇಗ ಬರಪ್ಪ, ನಾನು ಕೋರ್ಟ್ಗೆ ಹೋಗ್ಬೇಕು. ಬೇಗ ಮಾಡಪ್ಪ. ಅಯ್ಯ, ನಿನ್ನ ಟೈಮ್ ಆಗ ತಗೋ ಮನೆ, ಬೇಗ ಬೇಗ ಬೇಗ. ಬೇಗ ಮೇಡಮ್. ಇಲ್ಲೊತ್ತು ಇಲ್ಲೊತ್ತು ಇಲ್ಲೊತ್ತಂದ್ರೆ ಅದೇ ಬರುತ್ತೆ. ಇಲ್ಲೊತ್ತು ಬರಲ್ಲ ಸರ್, ಮಾಡ್ತೀನಿ. ಏನಿದು ಎಲ್ಲ ಕರಿ ಬಂದಿದೆಯಲ್ಲ. ಮಾಡ ಮಾಡ ಬೇಗ ಮಾಡ, ಇನ್ನೊಂದ್ಸತಿ ಮಾಡ, ಇನ್ನೊಂದ್ಸತಿ ಮಾಡ, ಚೆನ್ನಾಗಿ ಮಾಡ್ತ. ಹಾ, ಚೆನ್ನಾಗಿ ಮಾಡುವ, ಬೇಗ ಟೈಮ್ ಆಗುತ್ತೆ ಬೇಗ. ಮತ್ತೆ ಅವಾಗ ಮಾಡಿದ್ರೆ ಸರಿ ಇರಲ್ಲ. ಸರಿ ಮಾಡು, ಸರಿ ಹೊತ್ತು, ಬೇಗ ಮುಂಚೆ ಇಲ್ಲಿ ಹೊತ್ತು, ಬೇಗ ಬೇಗ. ಆಯ್ತಾ? ಅಲ್ಲಿ ಕೊಡು, ಜೆರಾಕ್ಸ್ ಕೊಡು, ಜೆರಾಕ್ಸ್ ಕೊಡು. ಏ, ಮತ್ತೇನೇ ಇದು? ಮತ್ತೆ ಅದೇ ಬಂದಿದೆಯಲ್ಲ, ಅರ್ಥ ಆಗಲ್ಲ ನಿಂಗೆ ಹೇಳೋದು. ಬೇಗ ಮಾಡು, ಅನ್ನೋ ಕಥೆ ಮಾಡು, ಸರಿ ಮಾಡು. ಹಾ, ಯಾಕೆ ಬರಲ್ಲ? ಅವಾಗ ಹೇಳ್ಬೇಕಿತ್ತು ನನಗೆ, ಇಷ್ಟೊತ್ತು ಟೈಮ್ ಆಗಿ ಮಾಡಿದಲ್ಲ, ಗೊತ್ತಾಗಲ್ಲ. ಸರಿ ಮಾಡು, ಬೇಗ ಮಾಡು. ಮತ್ತೇನ ನಿಂದು? ಅವರಿಂದ ಅರ್ಜೆಂಟ್ ಮಾಡಿದ್ರು ಗೊತ್ತೇ ಆಗಲಿಲ್ಲ ನಿಮ್ಗೆ, ಎದಕ್ಕೆ ಕೋರ್ಟಿಗೆ ಹೋಗ್ಬೇಕಂತ ಹೇಳಿದ ಅರ್ಥ ಆಗಲ್ಲ ನಿಮ್ಗೆ. ಹಾ, ನೀನ್ ಮಾಡಿದ ಕಾಳ ಗಡಿಗೆ ಸೇರಿ ಕೂಡ ಹೋಗಿ ಯಾಕಿದ್ರೆ ಇವಾಗಿಂದು ಜೆರಾಕ್ಸ್ ಮಿಷನ್ ತುಂಬ ತಿಳ್ಕೊಳ್ಳೋದು. ಹಾಳ
ಸಾಯಂಕಾಲ 5 ಗಂಟೆಗೆ ಬರಿಬಾರ್ದು. ಗಣೇಶ್ ಗುಡಿ ಹತ್ರ ವೇಟ್ ಮಾಡ್ತಾ ಇರ್ತೀನಿ, ಬರಬೇಕು. ಏನ್ ಹೇಳ್ಬೇಕಾಗಿತ್ತು ಏನ್ ಹೇಳು? ತುಂಬಾ ಇಷ್ಟ ಇಷ್ಟ ಇದ್ರೆ ನಾನು ಅಂದ್ರೆ ನಿಮ್ಗೆ ನಿಜವಾಗ್ಲೂ ಇಷ್ಟ ಇದ್ರೆ ಇಷ್ಟ ಅಂದ್ರೆ ಈ ಫ್ಲೇವರ್ ಅಂದ್ರೆ ಇಷ್ಟ ಇಲ್ಲ ನನಗೆ. ಪರವಾಗಿಲ್ಲ ಬಿಡು, ನಿನ್ನೇ ಇಷ್ಟಪಟ್ಟು ನನಗೆ ಈ ಫ್ಲೇವರ್ ಇಷ್ಟಪಡೋದೊಂದು ದೊಡ್ಡದಲ್ಲ. ಸಾಧನೆ ಮಾಡಿವಿ ಬಿಟ್ಟು ಗಂಟೆ ಗಂಟೆ ಹೋದ್ರೆ ಹೇಗಲ್ಲ ದಾರಿಯಲ್ಲಿ ಯಾರೋ ನನ್ನ ಲವ್ ಸ್ಟೋರಿ ಲವರ್ ಕಂಡಿದ್ದ ಅವನಿಗೆ ನನ್ನ ಲವ್ ಸ್ಟೋರಿ ಹೇಳಿ ಬಂದೆ. ಕಂಡವ್ರಿಗೆಲ್ಲ ನನ್ನ ಲವ್ ಸ್ಟೋರಿ ಹೇಳ್ತಾರೆ, ನನ್ನ ತಾತ ಸ್ಟೋರಿ ಯಾರಿಗೂ ಬೇಡ. ಇವ್ನು ಕಿಡ್ನಾಪ್ ಮಾಡಿರೋದು ಯಾಕಂತಂದ್ರೆ ಗೊತ್ತಾ? ಪ್ರಪಂಚದಲ್ಲಿ ಅವನು ನೆಟ್ಟಿಗಿಲ್ಲ ಅಂತ ಮಧ್ಯದಲ್ಲಿ ಬದುಕೋದು ನಮ್ಮಂತರ್ ಸರಿಯಲ್ಲ. ಫಿಲಾಸಫಿ ಡೈಲಾಗ್ಸ್ ಬಿಡು, ಮ್ಯಾಟ್ರನ್ನ ಹೇಳು. ಇಂಟರ್ವ್ಯೂಗೆ ಹೋಗಿದ್ದೆ, ಎಲ್ಲದರಲ್ಲೂ ಪಾಸ್, ಆದರೆ 3 ಲಕ್ಷ ಲಂಚ ಕೊಟ್ಟರೆ ನನಗೆ ಎಂಟ್ರಿ ಪಾಸ್. ಅದಕ್ಕಂತ ಈ ಪ್ರಪಂಚದ ನೀನು ಗೇಟ್ ಪಾಸ್ ಮಾಡ್ಕೊಂಡ್ಯಾ? ನನ್ಗೆ ಇರೋದು ಎರಡೇ ದಾರಿ, ಹೆಲ್ಪ್ ಮಾಡ್ತೀಯ? ಎರಡಾ? ಒಂದು ಸಾಯೋದು, ಇನ್ನೊಂದು ಇವನ್ನ ಕಿಡ್ನಾಪ್ ಮಾಡೋದು. ನಿಮಗೆ ಬಹಳಷ್ಟು ಆಸ್ತಿ ಇದೆ, ಆದರೆ ಹುಡುಗಿಯರು ಚದರಕ್ಕಿಂತ ಜಾಸ್ತಿ ಇದೆ.
ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾ? ಎಲ್ಲ ಗೊತ್ತಾ ಮಾಡಿ ಇಷ್ಟೊತ್ತಾದ್ರೂ ಇನ್ನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ನಾವು. ಆಯ್ತಪ್ಪ ಈಗ ಸ್ಟಾರ್ಟ್ ಮಾಡೋಣ, ನೆಪ್ಸ್ ಜಲ್ದಿ. ಕೆನೆತ್ ಕೆನೆತ್ ಕೆನೆತ್. ಹಲೋ, ನಿನ್ನ ಹೆಸರು ಕೆನೆತ್. ನಿಮಗೆ ಬೇಕಾದಷ್ಟು ಆಸ್ತಿ ಇದೆ, ಹುಡುಗಿ ರುಚು ಅದಕ್ಕಿಂತ ಜಾಸ್ತಿ ಇದೆ, ಇವೆಲ್ಲ ನಿನ್ನ ಪರ್ಸ್ನಲ್. ನಮ್ಮ ಪರಿಸ್ಥಿತಿ ಭಾಳ ದಾರುಣವಾಗಿದೆ. ಒಂದು 5 ಲಕ್ಷ ಕೊಟ್ಟು ಪುಣ್ಯ ಕಟ್ಕೊಳಪ್ಪ. 5 ಲಕ್ಷ ಕೊಟ್ಟು ಪುಣ್ಯ ಕಟ್ಕೊಳಪ್ಪ. ಅಣ್ಣ, ಬಯೋಡಾಟಾ ಎಲ್ಲ ಕರೆಕ್ಟಾಗಿದೆ, ಕರೆನ್ಸಿ ಮಾತ್ರ ಅಷ್ಟಿಲ್ಲ. ಅಣ್ಣ, ನಾನು ಫೋಟೋಗ್ರಾಫರ್, ನಾನು ಸ್ಟೈಲ್ ಸ್ಟೈಲ್ ಫೋಟೋ ತೆಗೆದು FB ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ನನ್ನ ಹುಡುಗಿಯರ ಫ್ಯಾನ್ಸ್ ಜಾಸ್ತಿ. ಮತ್ತೆ 5 ಲಕ್ಷ? ಅಣ್ಣ, 1 ಲಕ್ಷದಲ್ಲಿ ಎಷ್ಟು ಸೊನ್ನೆ ಇರ್ತಾವ ಅಂತಲೇ ಗೊತ್ತಿಲ್ಲ ನನಗೆ. ಮತ್ತೇನು ಮಾಡೋದು? ಮತ್ತೇನಪ್ಪ, ನಿನ್ನ ಮದುವೆಗೆ ಫೋಟೋಗ್ರಾಫರ್ ಸಿಕ್ಕ, ಬುಕ್ ಮಾಡ್ಕೋ. ಹಲೋ ಡ್ಯಾಡ್. ಅವರೇ ಡ್ಯಾಡ್, ಟೆಂಡರ್ ಏನಾಯ್ತು ಡ್ಯಾಡ್? ಅದು ಟೆಂಡರ್ ಫೈಲ್ ಕೋಡ್ ಬೇಕಾಯ್ತು ಡ್ಯಾಡ್. ಇಲ್ಲ ಡ್ಯಾಡ್, ಅದು ಮೂವ್ ಮಾಡ್ಬೇಕಾಗಿತ್ತಲ್ಲ ಡ್ಯಾಡ್, ಇನ್ನೂ 1 ಅವರ್ ಬೇಕಿದೆ ಅಲ್ಲ ಟೈಮ್, ಅದಕ್ಕಾಗಿ ಕೇಳ್ತಾ ಇರೋದು. ಓ, 1 ಮಿನಿಟ್ ಡ್ಯಾಡ್, ವೇಟ್. ಇಲ್ಲ ಡ್ಯಾಡ್. ಮೈ ಪವರ್ 444. ಓಕೆ ಡ್ಯಾಡ್. ಮೈ ಪವರ್ 444. ಓಕೆ ಡ್ಯಾಡ್. ಓಕೆ ಡ್ಯಾಡ್, ಸಿ ಯು, ಬಾಯ್. ಹಾಯ್ ರಾಮ್. ಯಾರು ನೀನು? ನೆನ್ನೆ ಒಬ್ಬ ಹುಡುಗಿ ಬಗ್ಗೆ ಡೀಟೇಲ್ಸ್ ಕೇಳ್ದಲ್ಲ. ಓ, ಆ ಹುಡುಗಿ ಬ್ರದರ? ನೀನು ಬ್ರದರು ಫಾದರು ಫ್ಯಾಮಿಲಿ ಮೆಂಬರ್ ಆಗಿದ್ರೆ ಟಿ ವಿ ಸ್ಟೇಷನ್ಗೂ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾ ಇತ್ತು, ಈಗ ಡೈರೆಕ್ಟಾಗಿ ಬಂದು ಶಾಪ್ ಕೊಡ. ಹಾಗಾದ್ರೆ ನೀನು ಆ ಹುಡುಗಿ ಲವರಾ? ಸದ್ಯಕ್ಕೆ ಲವರ್, ನಿಮ್ಮಂಥವ್ರ ಸಲಹೆ ಸಹಕಾರ ಇದ್ರೆ ಮುಂದಾಗೋ ಪ್ರತಿದಿನ. ನನ್ನ ವಿಷ್ ಯಾವಾಗಲೂ ನನಗಿದೇ ಇರುತ್ತೆ, ಬಟ್ ಆದರೆ ಆ ಹುಡುಗಿನ ಬಿಟ್ಟು ಹೋಗೋಕ್ಕೆ ನಿನ್ಗೆ ಎಷ್ಟು ಬೇಕು ಹೇಳು. ಕಾಸ್ಟ್ಲಿ ಬ್ರ್ಯಾಂಡ್ ಕುಡಿತೀಯ ಅಂತ ಗೊತ್ತು, ಹಂಗೆ ಅವರಿಂದ ಹೊರಗೆ ಬಂದು ಮಾತಾಡು. ನೀನು ಅಂದ್ಕೊಂಡಿದ್ದಂಥ ಹುಡುಗಿರಂತಲ್ಲ ಆ ಹುಡುಗಿ. ನನಗೇವ ನೀಗ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ. ಇನ್ನೂ ಒಂದೇ ಒಂದು ವಾರದಲ್ಲಿ ಆ ಹುಡುಗಿನ ನನ್ನ ಹತ್ರ ಬರೋ ಥರ ಮಾಡ್ಕೊತೀನಿ. ಭಯ ಪಡಿಸಲ್ಲ, ಬಲಂತ ಮಾಡೋದಿಲ್ಲ, ನೋಡ್ತಾ ಇರು. ಇವೆಲ್ಲ ಯಾಕೆ ನಿನಗೆ? ಇಲ್ಲದೆ ಇರೋ ತಲೆನೋವೆಲ್ಲ ತಂದ್ಕೋಬೇಡ, ತುಂಬಿಕೊಳ್ಳಾರ್ದಷ್ಟು ನಷ್ಟನ ಮಾಡ್ಕೊಳ್ಬೇಡ. ನಾನು ಮಾಡಿರೋ ಮರ್ಡರ್ ಫೋಟೋಸ್ಗೋಸ್ಕರ ನಾನು ನಿಂತೆ ಬಿದ್ದೆ, ಆದರೆ ನಿನ್ನ ಹುಡುಗಿನ ನೋಡಿ ನಾನು ನನ್ನ ಫ್ರೆಂಡ್ನ ಟ್ರ್ಯಾಕ್ ಮಾಡಿದೆ. ಇದು ನನ್ನ ಲವ್ನಾ?
ಏನಾಯ್ತು, ಯಾಕೆ ಸಪ್ಪಗಿದೆಯಾ? ಪ್ರಪಂಚ ಬಹಳ ಕೆಟ್ಟದಾಗಿದೆ. ಏನೇ ಸೀಕ್ರೆಟ್ ನಿನಗೂ ಗೊತ್ತಾಗ್ಬಿಡ್ತಾ? ಜೋಕ್ ಅಲ್ಲ ಜಯ, ಐ ಆಮ್ ರಿಯಲಿ ಸೀರಿಯಸ್. ಪ್ರಪಂಚ ಕೆಟ್ಟದಲ್ಲಮ್ಮ, ಅದರಲ್ಲಿ ಬಾಡಿಗೆ ಇರೋ ಮನುಷ್ಯರೇ ಕೆಟ್ಟರು. ಇಷ್ಟಕ್ಕೂ ನಿನಗೇನಾಯ್ತಮ್ಮ? ಯಾರೋ ಅಭಿಷೇಕ್ ಅಂತೆ ನನಗೆ ಓದಕ್ಕೆ ದುಡ್ಡು ಕೊಡ್ತಾನಂತೆ, ನಾನು ಅವನಿಗೆ ಹೆಲ್ಪ್ ಮಾಡಬೇಕಂತೆ. ಇಟ್ಸ್ ಬಿಸ್ನೆಸ್ ಅಂತ ಹೇಳ್ತಿದ್ದಾನೆ. ನನಗಂತೂ ಸತ್ತೋಗ್ಬೇಕು ಅನಿಸ್ತಿದ್ದೆ. ಹೇ ಹುಡುಗಿಯರು ಅಂದಮೇಲೆ ಇವೆಲ್ಲ ಕಾಮನ್ ಅಮ್ಮ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಇರೋರ್ಗೆ ಯಾರು ಏನು ಮಾಡೋಕ್ಕಾಗ? ಸರ್, ನಾವು ಈ ಸರ್ ಹಾಕಿರೋ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್, ಬೇರೆ ಹೋಗಿದೆ ಸರ್. ಮಹೇಶ್ ಹೆಂಗಾಯ್ತು, ಹೆಂಗೋಯ್ತು ಅದು? ಸರ್ ನನ್ಗೆ ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್, ನಾನು ಕರೆಕ್ಟಾಗಿ ಇದು ಮಾಡಿದೆ ಸರ್. ಬಟ್ ಕೋಡು ಕೋಡ್ ಏನಾಯ್ತು? ಹೌದು ಹೌದು, ಜೈದಲ್ಲ ಹೌದು. ಶಟ್ ಜೈ. ಹಲೋ ರಾಮ್, ನಿನ್ನ ಟೈಮು ಆಯಿತು, ಚಾಲೆಂಜು ಆಯಿತು, ಈಗಲಾದ್ರೂ ಸುಮ್ಮನಾದ್ರು ತಪ್ಪು ಮಾಡಿಬಿಟ್ಟು ಜಯ್. ಹತ್ತಲ್ಲ ಇಪ್ಪತ್ತಲ್ಲ 100 ಕೋಟಿ ನನಗೆ ಲಾಸ್ ಮಾಡಿದೆ ಜಯ್, ನಿನ್ನ ಬಿಡಲ್ಲ. ಇನ್ನು ಒಂದು ವಾರ ಅಲ್ಲ, ಒಂದ್ ದಿನ ಅಲ್ಲ, ಇನ್ನೂ 1 ಅವರಲ್ಲಿ ನಿನ್ನ ಹುಡುಗಿನ ಹೇಳ್ಕೊಂಡು ಬಿಡ್ತೀನಿ. ಏನಾದ್ರೂ ಮಿಸ್ ಆದ್ರೆ ಮಿಸ್ ಆಗಕ್ ಚಾನ್ಸ್ ಇಲ್ಲ. ಮತ್ತೆ ಚಾಲೆಂಜ್, ಇಟ್ಸ್ ಆಲ್ ಓವರ್ ಜಯ್, ಯು ಆರ್ ಫಿನಿಶ್. ಎಸ್, ಇಟ್ಸ್ ಆಲ್ ಓವರ್. ಹಲೋ, ಎಲ್ಲಿದ್ದೀಯಾ? ಹೌದಾ, ಇಲ್ಲ 2 ನಿಮಿಷ ಮಾತಾಡ್ತಾರೆ. ಏನ್ ಮಾಡ್ತೇವೆ ಗೊತ್ತಿಲ್ಲ. 10 ಲಕ್ಷ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಬೇಕಾದ್ರೂ ಕೊಡಕ್ ನಾನು ರೆಡಿ. ಆದ್ರೆ ನಿಮ್ ಫ್ರೆಂಡ್ ಲವರ್ ಇನ್ನೂ 1 ಅವರಲ್ಲಿ ನನ್ನ ಕಣ್ ಮುಂದೆ ಇರ್ಲೇಬೇಕು. ನಮ್ ಬಾಸ್ ಬಹಳ ಸೀರಿಯಸ್ ಆಗಿದ್ದಾರೆ, ಕರಿಬೇಕು. ನಮ್ಮ ಹೊಸ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹುಡುಗಿನ ಹೇಳ್ಕೊಂಡು ಬಾ. 1 ಅವರ್ಲಿನ ಮನೆ ಟ್ರಾನ್ಸ್ಫರ್ ಮಾಡು. ಮಹೇಶ್, ಹಲೋ ಲಕ್ಷ್ಮಣ್, ನಿನ್ನ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಆಯ್ತು ನೋಡು ಅಮೌಂಟ್. ಹಾಯ್ ರಾಮ್. ಹೇ, ನಾನು ಇರೋ ಪ್ಲೇಸ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ನಮ್ಮ ಮಹಿಬಾಯ್ ಮಹಿಮೆ. ಮಹಿಬಾಯ್ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದೊಂದೇ ಅಲ್ಲ, ಅದನ್ನು ಕಟ್ ಮಾಡೋದು ಕಲ್ತಿರ್ಬೇಕು. ಇನ್ನೂ 1 ಅವರಲ್ಲಿ ಕಾಲ್ ಮಾಡಿ ನಾನೇ ನಿನಗೆ ತಿಳ್ಕೊಡೋಣ ಅನ್ಕೊಂಡೆ, ಬಟ್ ನಿನ್ನ ಸಾವನ್ನ ನೀನೇ ಹೊಡ್ಕೊಂಡು ನನ್ನ ಹತ್ರ ಬಂದೆ. ಥ್ರಿಲ್ಲ ಈಗ ನಾನು ಹೇಳೋಕೆ ವಿಷಯಗಳು ಕೇಳಿ ನಿನ್ನ ಶಾಕ್ ಆಗ. ಶಾಕ್ ಆಗದ ನನಗ? ಹೇಳು, ಟೈಮ್ ಪಾಸ್ ಆಗುತ್ತೆ ನನಗೂ. ನಿನ್ನ ತಮ್ಮನ್ನ ಕಿಡ್ನಾಪ್ ಮಾಡೋ ಆಟ ಆಡಿ ಆಟ ಶುರು ಮಾಡಿದೆ, ಆದರೆ ಆಟ ಆಡಿದ ನಾವು ಕೋಟಿ ಕೋಟಿ ಬಿಸ್ನೆಸ್ ಮಾಡೋ ನಿಮಗೆ 10 ಲಕ್ಷ ಏನು ಕಡಿಮೆ ಅಲ್ಲ. ಮತ್ತೆ ನನ್ನ ಹುಡುಗಿ ತಂಟೆಗೆ ಬಂತೆ, 100 ಕೋಟಿ ಸ್ಮ್ಯಾಶ್. ಮತ್ತೆ ಚಾಲೆಂಜ್ ಅಂತ 100 ಕೋಟಿ ಗೋವಿಂದ. ಬೇಗ ಮನೆ ಟ್ರಾನ್ಸ್ಫರ್ ಮಾಡ. ಓ, ಇಷ್ಟು ಮೋಸನ.
ಮೊದ್ಲು ಎಮೋಷನಲ್ ಏನು ಥಿಂಕ್ ಮಾಡ್ತೀಯಲ್ಲ, ಇಂಟೆಲಿಜೆಂಟ್ ಇಂದ ಥಿಂಕ್ ಮಾಡು. ಟ್ರಯಾಂಗಲ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ ನೀನು, ಫ್ರೆಂಡು ಲವ್ ಚಾಲೆಂಜು, ಇದಕ್ಕೆ ಕರೆಕ್ಟ್ ಕ್ಲೈಮ್ಯಾಕ್ಸ್ ನಾನು ಕೊಡ್ತೀನಿ. ಈಗ ನನ್ನ ಕೋಟ ಮುಗೀತು, ಮಿಕ್ಕಿದ ಪೊಲೀಸರು ಕೊಡ್ತಾರೆ. ನೀನು ತಮ್ಮ ಎಲ್ಲ ಎಂಜಾಯ್ ಮಾಡಿ. ಇಲ್ಲಿಗೆ ಬರಕ್ಕೆ ಹೇಳಿದೆಯಲ್ಲ, ಪ್ರಪಂಚ ಕೆಟ್ಟದಾಗಿದೆ ಅಂದಿಯಲ್ಲ, ಅದಕ್ಕೆ ನೀನೇನು ಹೇಳ್ತಿದ್ಯೋ ಅರ್ಥ ಆಗ್ತಾ ಇಲ್ಲ ನನಗೆ. ಏನಿದು ನೋಡು, ಇನ್ಮೇಲೆ ನೀನು ಕೂಡ ಬಿಸಿ ಆಗ್ಬಿಡ್ತೀವಿ ಬಿಡಮ್ಮ. ಹೇ, ಇದು ನನ್ನ ಕಾಲೇಜ್ ಅಡ್ಮಿಷನ್ ಫಾರ್ಮ. ಎಸ್. ಹೇ, ಥ್ಯಾಂಕ್ ಯು ಸೋ ಮಚ್ ಜಿ, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್.